ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಕಾರ್ಯಕ್ರಮ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆಯಿತು. ಧಾರವಾಡ ಪಿಟಿಎಸ್ ಪ್ರಾಂಶುಪಾಲರು ಹಾಗೂ ನಿವೃತ್ತ ಪೊಲೀಸ್ ಅಧೀಕ್ಷಕ ಎನ್ ಬಿ ಜಾದವ್ ಪೊಲೀಸ್ ಗೌರವ ವಂದನೆ ಸ್ವೀಕರಿಸಿದರು. ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ ಡಿ ಆನಂದ್ ಕುಮಾರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ರಾಮ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಜಿಲ್ಲಾ ಪೊಲೀಸ್ ವತಿಯಿಂದ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಣೆ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ. ಈ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಪೊಲೀಸ್ ಕಲ್ಯಾಣ ದಿನಾಚರಣೆ ಅಂತ ಕೂಡ ಹಿಂದಿನ ವರ್ಷ ಪರಿವರ್ತನೆ ಮಾಡಲಾಗಿದೆ. ಅದರಿಂದ ನಾವು ಈ ದಿನ ಪೊಲೀಸ್ ಧ್ವಜ ದಿನಾಚರಣೆ ಮತ್ತು ಕಲ್ಯಾಣ ದಿನಾಚರಣೆಯನ್ನಾಗಿ ಈ ಏಪ್ರಿಲ್ 2ನೇ ತಾರೀಕನ್ನು ಆಚರಣೆ ಮಾಡಿದ್ದೇವೆ. ಈ ಆಚರಣೆಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಅತ್ಯುತ್ತಮವಾದ ಅವಯತನ್ನ ಮಾಡಿದ್ದಾರೆ. ಅದರ ಒಟ್ಟಿಗೆ ಇದರಲ್ಲಿ ನಮ್ಮ ನಿವೃತ್ತ ಅಧಿಕಾರಿಗಳು ಅತ್ಯಂತ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಜಿಲ್ಲೆಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಸುನೀಲ್ ಕುಮಾರ್ ಸಾಹೇಬ್ ಐಎಎಸ್ ಮತ್ತು ರಾಹುಲ್ ಶಿಂದೆ ಅವರು ಐಎಎಸ್ ಅವರೆಲ್ಲರೂ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಜಾದವ್ ನಿವೃತ್ತ ಪೊಲೀಸ್ ಅಧೀಕ್ಷಕರು ಅವರು ಭಾಗವಹಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮ ಅಡಿಷನಲ್ ಎಸ್ ಪಿ ರಾಮ್ ಅರ್ಸಿದ್ದಿ, ಡಿ ಎಸ್ ಪಿ ಹನಗರ್ ಮತ್ತು ಡಿ ಎಸ್ ಪಿ ಲಕ್ಷ್ಮೀನಾರಾಯಣ್ ಮತ್ತು ಪೆರೇಡನ್ನು ಮುಂದಾಳತ್ವ ವಹಿಸಿಕೊಂಡಿದ್ದಂತಹ ನಮ್ಮ ಪ್ರೊಬೇಷನರಿ ಡಿ ಎಸ್ ಪಿ ಸುರೇಶ್ ಎಲ್ಲರೂ ಕೂಡ ಅತ್ಯುತ್ತಮ ಕೆಲಸ ನಿರ್ವಹಿಸಿದ್ದಾರೆ. ಮತ್ತು ಎಲ್ಲ ನಮ್ಮ ಇನ್ಸ್ಪೆಕ್ಟರ್ಗಳು, ಡಿ ಎಸ್ ಐ ಸಿಬ್ಬಂದಿಗಳು ಎಲ್ಲರೂ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಶುಭಾಶಯವನ್ನು ಕೋರೋದಕ್ಕೆ ಬಯಸ್ತೀನಿ. ಅದರ ಮುಂದೆ ಈ ದಿನ ನಮ್ಮ ಯುಗಾದಿ ಹಬ್ಬದ ವಾತಾವರಣ ಕೂಡ ಇದೆ. ಈ ಯುಗಾದಿ ಹಬ್ಬದಂದು ನಾನು ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಯುಗಾದಿ ಹಬ್ಬದ ಎಲ್ಲ ಒಳ್ಳೆಯ ಕೆಲಸಗಳು ಇದ್ದಿನಿಂದ ಪ್ರತಿಯೊಬ್ಬರಿಗೂ ಎಲ್ಲ ಶುಭವಾಗಲಿ, ಒಳ್ಳೆಯ ಕೆಲಸಗಳಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಬಯಸ್ತೇನೆ. ಎಲ್ಲರಿಗೂ ಶುಭಾಶಯವನ್ನು ತಿಳಿಸ್ತೀನಿ. ನಮ್ಮ ಅಧಿಕಾರಿಗಳಿಗೂ ಕೂಡ ಉತ್ತಮ ಪರೇಡನ್ನು ಈ ದಿನ ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಶ್ರಮ ವಹಿಸಿ ಕೆಲಸ ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಪೊಲೀಸ್ ಧ್ವಜ ದಿನಾಚರಣೆ ಮತ್ತು ಯುಗಾದಿ ಹಬ್ಬದ ಹೃತ್ಪೂರ್ವಕ ಶುಭಾಶಯವನ್ನು ಹೇಳಲು ಬಯಸ್ತೀನಿ. ನಮಸ್ಕಾರ. ಮೂರನೇ ತಂಡ ಎನ್ಜಿಟಿ ಪರವಾಗಿ ತಂಡದ ನಾಯಕರು ಶ್ರೀ ಅಜಿತ್ ಬಸಮನಿ ಕೆಎಸ್ಎಲ್ಲರು. ನಾಲ್ಕನೇ ತಂಡ ಬಸವನ ಭಾಗ್ಯವಾಡಿ ಪರವಾಗಿ ತಂಡದ ನಾಯಕರು ಶ್ರೀ ರಾಜೇಂದ್ರ ಮಾಥೂರ್, ಪಿಎಸ್ಐ ಮನುಜನ್ ಅವರು. ಐದನೇ ತಂಡ ಮಹಿಳಾ ತಂಡದ ನಾಯಕರು ಕುಮಾರಿ ಸುಷ್ಮಾ, ಪುರುಷರು ಪಿಎಸ್ಐ ಎರಡು ಪಡೆದುಕೊಳ್ಳುತ್ತಾರೆ.